ನಾನು ನಿಮ್ಮ ಪ್ರೀತಿಯ ಭವಾನಿರಾಜ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಥರ್ಸ್ಡೇ, ಈಗ ಮಾರ್ನಿಂಗ್ ವ್ಲಾಗನ್ನು ಶುರು ಮಾಡಿದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತೀನಿ ಸೊ ನನ್ನ ಒಂದು ಹೇರ್ ಸ್ಮೂತ್ನಿಂಗ್ ಟ್ರೀಟ್ಮೆಂಟ್ ಯಾವ ರೀತಿ ಆಗುತ್ತೆ ಅಂತ. ಸೊ ಈ ಒಂದು ಕನಸು ತುಂಬ ದಿನಗಳದ್ದು, ನಾನು ಹೇರ್ ಟ್ರೀಟ್ಮೆಂಟ್ ತೊಗೋಬೇಕು, ಸ್ಮೂತ್ನಿಂಗ್ ಮಾಡಿಸ್ಬೇಕು, ಹೇರ್ ಕಲರಿಂಗ್ ಮಾಡಿಸ್ಬೇಕು ಅಂತ. ಫೈನಲಿ ಈ ಒಂದು ಡೇ ನನಗೆ ಸಿಕ್ಕಿದೆ ಅಂತಲೇ ಹೇಳ್ಬೋದು. ನನ್ನ ಒಂದು ಹೇರ್ ಟ್ರೀಟ್ಮೆಂಟ್ ತೊಗೊಳೋದಕ್ಕೆ ಆ್ಯಂಡ್ ಲೇಟೇ ಆಗೋಗಿದೆ, ಬಿಕಾಸ್ ನಾವಲ್ಲಿ ಬೇಗ ಇದ್ದಷ್ಟು ಬೇಗ ಟ್ರೀಟ್ಮೆಂಟ್ ತೊಗೊಂಡು, ಐ ಮೀನ್ ಎಲ್ಲನೂ ಸರ್ವಿಸ್ ತೊಗೊಂಡು ಬೇಗ ಬರಬೇಕು ಅಂತ. ಬಟ್ ಈಗ ಇಲ್ಲೇ 10:30 ಆಗೋಗಿದೆ, ಯಾಕಂದರೆ ನಾವು ಸರ್ಜಾಪುರಕ್ಕೆ ಬೇರೆ ಹೋಗಿ ಮತ್ತೆ ವಾಪಸ್ ಬರಬೇಕಲ್ವಾ. ಸೊ ನಮ್ಮ ಒಂದು ಟಾರ್ಗೆಟ್ ಲಡ್ಡು ಸ್ಕೂಲಿಂದ ಬರೋ ಅಷ್ಟೊತ್ತಲ್ಲಿ ಬರಬೇಕು ಅಂತ. ಹೋಪ್ ಎಲ್ಲನೂ ಚೆನ್ನಾಗಾಗುತ್ತೆ ಆ್ಯಂಡ್ ಪ್ರತಿಯೊಂದು ಡೀಟೇಲ್ಸ್ ಆ್ಯಂಡ್ ಯಾವ ರೀತಿ ಇರುತ್ತೆ ಆ ಒಂದು ಸರ್ವಿಸ್ ಎಲ್ಲ ಅನ್ನೋದನ್ನ ಈ ಒಂದು ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನಾನು ರಾಜು ಹಾಗೆ ಈಗ ಬುಡ್ಡು ಹೊಡ್ತಾ ಇದ್ದೀವಿ ವೆಹಿಕಲಲ್ಲೇ, ತುಂಬ ಬಿಸಿಲಿದೆ. ನೋಡೋಣ ಬೇಗ ರೀಚ್ ಆಗಿ ಬೇಗ ಎಲ್ಲ ಹೇಗೆ ಸರ್ವಿಸ್ ನಡೆಯುತ್ತೆ ಅಂತ. ಆ್ಯಂಡ್ ನಾನು ನಿಮ್ಗೆ ಆದಷ್ಟು ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ ಇದ್ರ ಬಗ್ಗೆ ಯಾವ ರೀತಿ ಇರುತ್ತೆ ಅಂತ. ನನಗೆ ಯಾವ ರೀತಿ ಚೆನ್ನಾಗಿ ಕಾಣುತ್ತೆ ಅನ್ನೋದು ಕೂಡ ನೀವು ಹೇಳಬೇಕು ಆಯಿತಾ. ಸೊ ಒಂಥರ ಬಹುದಿನಗಳ ಆಸೆ, ಲೆಟ್ಸ್ ಡ್ರೀಮ್ಸ್ ಕಮ್ ಟ್ರೂ ಅನ್ನೋಗೆ, ಲೆಟ್ಸ್ ಸ್ಟಾರ್ಟ್ ದಿ ವ್ಲಾಗ್. ನೀವು ನನ್ನ ಮೇಕಪ್ ರಿಲೇಟೆಡ್ ಕೂಡ ವಿಡಿಯೋ ಮಾಡಿ ಅಂತ ನನ್ನ ಇನ್ಸ್ಟಾಗ್ರಾಮಲ್ಲೂ ಕೂಡ ಕೇಳಿದ್ರಿ, ಡೆಫಿನೆಟ್ಲಿ ಶೇರ್ ಮಾಡ್ತೀನಿ ಯಾವ ಶೇಡ್ ಆ್ಯಂಡ್ ಯಾವ ರೀತಿ ಇರುತ್ತೆ ಸ್ಟೆಪ್ಸ್ ಅಂತ. ಹಾಗೆ ನಾನೀಗ ಅಪ್ಲೈ ಮಾಡಿರುವಂತಹ ಲಿಪ್ಸ್ಟಿಕ್ ಬಗ್ಗೆನೂ ಕೇಳಿದ್ರಿ ನೀವು, ಡೀಟೇಲ್ಡಾಗಿ ಶೇರ್ ಮಾಡಿ ಬ್ಲಾಗಲ್ಲಿ ಅಂತ. ಸೊ ಈ ಬ್ಲಾಗ್ ತುಂಬ ಲೆಂತಿ ಇರೋದ್ರಿಂದ ಇನ್ನೊಂದು ಬ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ ಯಾವ ಕಂಪ್ನಿ ಐ ಮೀನ್ ಯಾವ ಬ್ರ್ಯಾಂಡ್ ಎಷ್ಟು ಸ್ಟೇ ಇರುತ್ತೆ, ಯಾವ ಶೇಡ್ಸ್ ಎಲ್ಲ ಇದೆ ಅನ್ನೋದನ್ನು ನಿಮಗೆ ಪ್ಯಾಚ್ ಟೆಸ್ಟ್ ಆಗಿ ತೋರಿಸ್ತೀನಿ. ಓಕೆನಾ? ಹಾಯ್, ಎಲ್ಲಿಗೆ ಹೋಗ್ತಾ ಇದೀವಿ ಇವತ್ತು ನಾವು? ಹೋಗು ಹೋಗು, ರೆಡಿಯಾಗಿ ಹೋಗು. ಹಾಯ್. ಸಲೂನಲ್ಲಿ ಆಬ್ವಿಯಸ್ಲಿ ಟೈಮ್ 3-4 ಅವರ್ಸ್ ಖಂಡಿತವಾಗ್ಲೂ ಆಗುತ್ತೆ. ಇನ್ನು ಮಗುನ ಮೇಂಟೈನ್ ಮಾಡಬೇಕಂದ್ರೆ ರಾಜು ಒಬ್ಬರಿಗೆ ಕಷ್ಟ ಆಗುತ್ತೆ. ಸೊ ನಮ್ಮ ಬುಡ್ಡುಗೆ ಸ್ನ್ಯಾಕ್ಸ್ ಇದ್ದರೆ ಆರಾಮಾಗಿ ಅವನ್ನ ಮೇಂಟೈನ್ ಮಾಡ್ಬೋದು. ಸೊ ನಾವಿಲ್ಲಿಗ ಸರ್ಜಾಪುರದಲ್ಲಿ ಶ್ರೀವಿನಾಯಕ ಚಿಪ್ ಸೆಂಟರಲ್ಲಿನೇ ಸ್ನ್ಯಾಕ್ಸನ್ನು ತೊಗೋತಾ ಇದ್ದೀವಿ. ಅದಾದಮೇಲೆ 1:30 to 40 minutes ನಾವು ಸಲೂನ್ ರೀಚ್ ಆದ್ವಿ. ಆ್ಯಂಡ್ ನಾನು ಬರ್ತಾರೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದರಿಂದ ಬೇಗನೆ ಸರ್ವಿಸನ್ನು ಶುರು ಮಾಡಿದ್ರು. ಮೀನ್ ವೈಲ್ ನಾನು ಯಾವ ರೀತಿ ಎಂಟರ್ ಆದೆ ಆ್ಯಂಡ್ ಯಾವ ರೀತಿಯೆಲ್ಲ ಅವ್ರು ನನಗೆ ಇನ್ಸ್ಟ್ರಕ್ಷನ್ ಕೊಟ್ಟರು ಅದನ್ನೆಲ್ಲ ಏನು ವಿಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ. ಬಿಕಾಸ್ ಆ ಟೈಮಲ್ಲಿ ರಾಜುಗೆ ಕಾಲ್ ಬಂದಿತ್ತು ಅಂತ ಪಾಪ ಅವರು ಹೊರಗಡೆ ಹೋಗಿದ್ರು. ಬಿಕಾಸ್ ಎಲ್ಲ ಒಂದು ಕ್ಲಿಪ್ಪಿಂಗ್ಸ್ ಏನು ನೀವು ನೋಡ್ತಾ ಇದ್ದೀರಾ ಈ ಒಂದು ಬ್ಲಾಗಲ್ಲಿ ಎಲ್ಲನೂ ಶೂಟ್ ಮಾಡಿದವ್ರಿಗೆ ಅವರೇನೆ. ಸೊ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಬಿಕಾಸ್ ಅಷ್ಟು ಪೇಷನ್ಸ್ ಮಗುನ ನೋಡಿಕೊಂಡು ವಿಡಿಯೋನ ಮಾಡಿಕೊಂಡು ನಾನು ಯಾವುದೇ ರೀತಿಯ ಸ್ಕೋಪ್ಗೆ ಹೇಳ್ತಾ ಇಲ್ಲ, ಫ್ಯಾಕ್ಟ್ ಇದು. ನಿಜವಾಗ್ಲೂ ಎಲ್ರಿಗೂ ಆ ಪೇಷನ್ಸ್ ಇರೋದಿಲ್ಲ. ಥ್ಯಾಂಕ್ ಯು ಸೋ ಮಚ್ ಬೇಬಿ, ಈ ವಿಡಿಯೋ ನೀನು ಖಂಡಿತವಾಗ್ಲೂ ನೋಡ್ತಿರ್ತೀಯ ಅಂತ ನನಗೆ ಗೊತ್ತು. ನಾನು ಅವತ್ತು ಹೇಳಿದೆ ಥ್ಯಾಂಕ್ಸ್, ಸೊ ಇವತ್ತು ಹೇಳ್ತಿದ್ದೀನಿ. ಆ್ಯಂಡ್ ಯಾ ಇದನ್ನೆಲ್ಲ ಹೇಳ್ತಾ ಆ್ಯಂಡ್ ಯಾವ ರೀತಿ ನಡೀತಿದೆ ನನ್ನ ಸ್ಮೂತ್ನಿಂಗ್ ಪ್ರೋಸೆಸ್ ಅನ್ನೋದನ್ನು ನಿಮ್ಮ ಜೊತೆ ಈ ಒಂದು ಬ್ಲಾಗಲ್ಲಿ ಇನ್ ಡೀಟೇಲ್ಡ್ ಆಗಿ ಶೇರ್ ಮಾಡ್ತಾ ಇದ್ದೀನಿ. ಸೊ ನನಗೆ ಕಂಪ್ಲೀಟ್ ಆಗಿ ಎಲ್ಲ ಮುಗಿಯೋಷ್ಟೊತ್ತಿಗೆ 3-4 ಅವರ್ಸೇ ಆಯಿತು. ಆ್ಯಂಡ್ ಪ್ರತಿಯೊಂದು ಸ್ಟೆಪ್ಸ್ ಕೂಡ ನನಗೆ ಇಲ್ಲಿ ಮಾಡ್ತಿರೋದು ದ ವೆರಿ ಆ್ಯಂಡ್ 9-10 years ಎಕ್ಸ್ಪೀರಿಯನ್ಸ್ ಇರುವಂತಹ ಏರ್ ಸ್ಟೈಲಿಸ್ಟ್. ಸೊ ಇವರ ನೇಮ್ ಪ್ರಿಯಾಂಕಾ ಅಂತ. ಆ್ಯಂಡ್ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಪ್ರತಿ ಸಲ ನಾನು ಸಲೂನ್ಗೆ ಹೋಗೋದು ಸರ್ಜಾಪುರದಲ್ಲಿರುವಂತಹ ಸ್ಟುಡಿಯೋ 99. ಸೊ ಅಮೇಝಿಂಗ್ ಆಗಿದೆ ಅವರ ಒಂದು ಸರ್ವಿಸ್, ಅಲ್ಲಿನ ಸ್ಟಾಫ್ ಮೆಂಬರ್ಸ್ ಎಲ್ಲರೂ ಅಷ್ಟೇ. ಸೊ ನಾನು ಆಲ್ಮೋಸ್ಟ್ 3-4 years ಈ ಒಂದು ಸಲೂನಲ್ಲಿಗೆ ಹೋಗ್ತಿರೋದು ನನ್ನ ಎಲ್ಲ ಒಂದು ಬ್ಯೂಟಿ ಸರ್ವಿಸ್ಗೆ. ಹಾಗಾಗಿ ನನಗೆ ಮೆಂಬರ್ಶಿಪ್ ಕೂಡ ಇರೋದ್ರಿಂದ ಪ್ರತಿಯೊಂದರಲ್ಲೂ ಕೂಡ ಡಿಸ್ಕೌಂಟ್ ಸಿಗುತ್ತೆ ವಿತ್ ಅಫರ್ಡೆಬಲ್ ಪ್ರೈಸ್. ಆ್ಯಂಡ್ ನಾನು ಕಂಪ್ಲೀಟ್ ಆಗಿ ಈಚ್ ಆ್ಯಂಡ್ ಎವ್ರಿಥಿಂಗ್ ಪ್ರೋಸೆಸ್ ಬಗ್ಗೆ ನಿಮಗೆ ಶೇರ್ ಮಾಡ್ತಿದ್ದೀನಿ. ಸೊ ಫಸ್ಟಿಗೆ ಏರ್ ವಾಶ್ ಆಗುತ್ತೆ, ನೀವು ಏರ್ ವಾಶ್ ಮಾಡಿ ಬಂದಿದ್ರೆ ಫೈನ್, ಇಲ್ಲ ಅಂದರೆ ಫಸ್ಟಿಗೆ ಏರ್ ವಾಶ್ ಆಗುತ್ತೆ. ಹಾಗೆ ನನ್ನ ಹೇರ್ ಟೆಕ್ಸ್ಚರ್ ನೋಡ್ಬೋದು, ಸಿಕ್ಕಾಪಟ್ಟೆ ಹಾರ್ಡ್ ಇದೆ, ತುಂಬ ಸ್ಪ್ಲಿಟ್ ಹೇರ್ಸ್ ಇದೆ. ಸೊ ಕಂಪ್ಲೀಟ್ಲಿ ಡ್ಯಾಮೇಜ್ಡ್ ಹೇರ್ ಅಂತಲೇ ಹೇಳ್ಬೋದು. ಸೊ ಮೊದಲನೇದಾಗಿ ಏರ್ ವಾಶ್ ಮಾಡಿ ಹಾಗೇನ್ ಬ್ಲೋ ಡ್ರೈ ಮಾಡಿ ಆಮೇಲೆ ಹೇರ್ ಎಲಾಸ್ಟಿಸಿಟಿ ಇರುತ್ತಲ್ವಾ, ಸೊ ಅಂದರೆ 2 inches ಹೇರ್ ಅಂದರೆ ರೂಟಿಗೆ ಬಿಟ್ಟು ಅದಾದ ಮೇಲೆ ಇಲ್ಲಿ ಎಲಾಸ್ಟಿಸಿಟಿ ಆಫ್ ಲೋರಿಯಲ್ ಬ್ರ್ಯಾಂಡ್ ಪ್ರಾಡಕ್ಟ್ಸನ್ನು ನನಗಿಲ್ಲಿ ಯೂಸ್ ಮಾಡ್ತಿರೋದು. ಸೊ ಇಲ್ಲಿ ಕ್ರೀಮನ್ನು ಅಪ್ಲೈ ಮಾಡಿ ಅದಾದಮೇಲೆ ಡ್ರೈ ಆದಮೇಲೆ ಮತ್ತೆ ಏರ್ ವಾಶ್ ಮಾಡಿ ಪ್ರತಿಯೊಂದು ಸರ್ವಿಸನ್ನು ನಾನು ಇಲ್ಲಿ ನಿಮಗೆ ಶೇರ್ ಮಾಡ್ತಿದ್ದೀನಿ. ಸೊ ಕಂಪ್ಲೀಟ್ಲಿ ಯಾರಿಗೆಲ್ಲ ನಾಲೆಡ್ಜ್ ಇಲ್ಲ ಅಥವಾ ನಾಲೆಡ್ಜ್ ಬೇಕು, ತುಂಬ ಆಸಕ್ತಿ ಇದೆ ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅನ್ನೋದಾದರೆ ಕಂಪ್ಲೀಟಾಗಿ ಈ ವಿಡಿಯೋ ನೋಡಿ, ಡೆಫಿನೆಟ್ಲಿ ನಿಮಗೆ ಇಷ್ಟ ಆಗುತ್ತೆ.
ಒನ್ಸ್ ಆ ಕ್ರೀಮ್ ಅಪ್ಲೈ ಮಾಡಾದ್ಮೇಲೆ 15 minutes ಬಿಟ್ಟು ಮತ್ತೆ ಅಗೇನ್ ಏರ್ ವಾಶನ್ನು ಮಾಡ್ತಾ ಇದ್ದಾರೆ. ಪಾಪ ರಾಜನೇ ನೋಡ್ಕೋತಾ ಇದ್ದಾರೆ, ಬುಡ್ಡುನ ತುಂಬ ತೀಟೆ ಮಾಡ್ತಿದ್ದಾನೆ. ಆ್ಯಂಡ್ ನಾನು ಮೊದಲೇ ಹೇಳಿದಾಗೆ ನನಗೆ ಇಲ್ಲಿ ಎಲ್ಲ ಯೂಸ್ ಮಾಡ್ತಾ ಇರುವಂತಹ ಸ್ಮೂತ್ನಿಂಗ್ ಕ್ರೀಮ್ಸ್ ಹಾಗೆ ಶಾಂಪೂಸ್ ಎಲ್ಲ ಬಂದು ಲಾರಿಯಲ್ದೇ. ನೀವು ಕೂಡ ಈ ಒಂದು ಸಲೂನ್ಗೆ ಭೇಟಿ ನೀಡ್ಬೋದು. ಹೇಗಪ್ಪ ಅಂತ ಹೇಳಿದ್ರೆ, ಅವರ ಒಂದು ನಂಬರನ್ನು ನಾನು ಸ್ಕ್ರೀನ್ ಮೇಲೆ ಶೇರ್ ಮಾಡ್ತೀನಿ. ಸೊ ಖಂಡಿತವಾಗ್ಲೂ ವಿಸಿಟ್ ಮಾಡಿ, ಹೋದಾಗ ನನ್ನ ನೇಮ್ ಹೇಳಿ. ಅದರ್ವೈಸ್ ಇಟ್ಸ್ ಫೈನ್, ಕಂಪ್ಲೀಟ್ಲಿ ನಿಮಗೆ ಯಾವ ಸರ್ವಿಸ್ ಬೇಕೋ ಅದನ್ನು ವಿತ್ ಅಫೋರ್ಡಬಲ್ ಪ್ರೈಸಲ್ಲಿ ಮಾಡಿಕೊಡ್ತಾರೆ. ಆ್ಯಂಡ್ ಅಲ್ಲಿನ ಸ್ಟಾಫ್ ಮೆಂಬರ್ಸ್ ಎಲ್ಲರೂ ಬಂದು 10 to 15 years ಎಕ್ಸ್ಪೀರಿಯನ್ಸ್ಡ್ ಆ್ಯಂಡ್ ಸರ್ಟಿಫೈಡ್ ಬ್ಯೂಟಿಷಿಯನ್ಸ್ ಹಾಗೆ ಹೇರ್ ಸ್ಟೈಲಿಸ್ಟ್. ಫಸ್ಟ್ ಸ್ಟೆಪ್ ಏನು ನೋಡಿದ್ರಲ್ವಾ ನೀವು, ಫಸ್ಟ್ ಹೇರ್ ವಾಶ್ ಆಗಿದ ತಕ್ಷಣ ಬ್ಲೋ ಡ್ರೈ ಮಾಡಿ ಅಪ್ಲೈ ಮಾಡ್ತಿರುವಂಥದ್ದು. ಸೊ ಅದು ಏನಕ್ಕೆ ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಮ ಹೇರನ್ನು ಸ್ವಲ್ಪ ಲೂಸ್ ಮಾಡೋದಕ್ಕೆ ಆ ಒಂದು ಕ್ರೀಮನ್ನು ಯೂಸ್ ಮಾಡ್ತಾರೆ. ಲೈಕ್ ಆ ಒಂದು ಹೇರ್ ಗ್ರೋ ಒಂದು ಹಾರ್ಡ್ನೆಸ್ ಇರುತ್ತಲ್ವಾ, ಸೊ ಆ ಒಂದು ಎಲಾಸ್ಟಿಸಿಟಿನ ಸ್ಮೂತ್ ಮಾಡೋದಕ್ಕೋಸ್ಕರ ಆ ಒಂದು ಕ್ರೀಮನ್ನು ಅಪ್ಲೈ ಮಾಡ್ತಾರೆ. ಸೊ ಹೇರ್ ವಾಶ್ ಮಾಡೋದಕ್ಕೆ 15 minutes ತೊಗೊಂಡು ಈಗ ಸ್ಮೂತ್ನಿಂಗ್ ಟ್ರೀಟ್ಮೆಂಟನ್ನು ಸ್ಟಾರ್ಟ್ ಮಾಡ್ತಾರೆ. ಮೀನ್ ವೈಲ್ ಗುಡ್ಡು ತುಂಬ ಅಳ್ತಾ ಇದ್ದಾನೆ. ಅಗೇನ್ ಏರ್ ವಾಶ್ ಮಾಡಿ ಮತ್ತೆ ಬ್ಲೋ ಡ್ರೈ ಮಾಡಿ ಮತ್ತೆ ಇನ್ನೊಂದು ಪ್ರೊಸೀಜರ್ ಇರುತ್ತೆ, ಅಂದರೆ ಮಾಯಿಶ್ಚರೈಸರ್ ಕ್ರೀಮ್ ಕೂಡ ಅಪ್ಲೈ ಮಾಡೋದು. ಒಂದು ಹೇಳಬೇಕು ಅಂತಂದರೆ ಸಿಕ್ಕಾಪಟ್ಟೆ ಪೇಷನ್ಸ್ ಇರಬೇಕು, ಅದರಲ್ಲೂ ಬುಡ್ಡುನ ನೀವು ನೋಡ್ತಾ ಇದ್ದೀರಲ್ವಾ. ಸೊ ನನ್ನ ಜೊತೆಗೆ ಇದ್ದ ಅವನು ಆಲ್ಮೋಸ್ಟ್ ಹೇಳಬೇಕು ಅಂದರೆ ಜಸ್ಟ್ ಏರ್ ವಾಶ್ ಮಾಡಬೇಕಾದ್ರೆ ಮಾತ್ರ ರಾಜು ತೊಗೊಳ್ತಾ ಇದ್ರು. ಬಿಕಾಸ್ ಅವ್ನು ಯಾರ ಹತ್ರನೂ ಹೋಗ್ತಿರ್ಲಿಲ್ಲ, ಆ್ಯಂಡ್ ಸಮಥಿಂಗ್ ಅಮ್ಮ ಏನೋ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಅವನಿಗೆ ಅನ್ನಿಸ್ತಿತ್ತೇನೋ. ತುಂಬ ಸಮಯ ನನ್ನ ಹತ್ರನೇ ಇದ್ದ, ಬಟ್ ಪಾಪ ಅಲ್ಲಿನ ಸ್ಟಾಫ್ ಮೆಂಬರ್ಸ್ ಅಷ್ಟೇ ತುಂಬ ಚೆನ್ನಾಗಿ ಕೋಪ್ರೇಟ್ ಮಾಡ್ತಾಯಿದ್ರು. ಆ್ಯಂಡ್ ನನಗೆ ಫಸ್ಟ್ ಟೈಮ್ ಮಾಡಿಸ್ತಿದ್ದಂತಹ ಎಕ್ಸ್ಪೀರಿಯನ್ಸ್ ಅಂತಂದರೆ ಸ್ವಲ್ಪ ಕುತ್ಕೊಂಡಿದ್ದ ಜಾಗದಲ್ಲೇ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಆಮೇಲೆ ತುಂಬ ಪೇಷನ್ಸ್ ಇಂಪಾರ್ಟೆಂಟ್,
ಟ್ರೆಂಡ್, ಹಾಗೆ ಒಂದು ಹೊಸ ಲುಕ್ ಸಿಗ್ತಿದೆ ಅನ್ನೋದು ಒಂದು ಉತ್ಸಾಹ ಕೂಡ ಇತ್ತು. ಆ್ಯಂಡ್ ಹಾಗೆ ಒಂದೊಂದು ಪ್ರೊಸೀಜರ್ ಕೂಡ ತುಂಬಾ ಅದ್ಭುತವಾಗಿ ಅಚ್ಚುಕಟ್ಟಾಗಿ ಆ ಒಂದು ಪ್ರೊಸೆಸ್ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಇದ್ರು ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಒಂದು ಮೆಥಡ್ ಇದೆಯಲ್ಲ, ಈ ಸ್ಟ್ರೈಟ್ನಿಂಗ್ ಮಾಡೋದು, ಡೀಪ್ ಸ್ಟ್ರೈಟ್ನಿಂಗ್ ವಿತ್ ಹಾಟ್ ಆಗಿರುವಂತಹ ಸ್ಟ್ರೈಟ್ನರು, ಆ್ಯಂಡ್ ಇಲ್ಲಿ ಅವ್ರು ಯೂಸ್ ಮಾಡ್ತಿರೋದು ಐಕೋನಿಕ್ ಅವರ ಹೇರ್ ಸ್ಟ್ರೈಟ್ನರು, ಅಮೇಝಿಂಗ್ ಆಗಿದೆ. ಆ್ಯಂಡ್ ಇದರಲ್ಲಿ ಕಾಪರ್ ಫಿನಿಷರ್ ಇರೋದ್ರಿಂದ ಇನ್ಸೈಡ್ ಅಲ್ಲಿ ಯಾವುದೇ ರೀತಿ ಹೇರ್ ಡ್ಯಾಮೇಜ್ ಆಗಲ್ಲ ಅಂತ ಹೇಳಿದ್ರು. ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಸಿಂಗಲ್ ಹೇರ್ನ ಕೂಡ ತೆಗೆದು ಇಲ್ಲಿ ಸ್ಮೂತ್ನಿಂಗ್ ಐ ಮೀನ್ ಹೇರ್ ಸ್ಟ್ರೈಟ್ನಿಂಗನ್ನು ಮಾಡ್ತಾ ಇರೋದು. ತುಂಬ ಚೆನ್ನಾಗಿ ಅನಿಸ್ತು, ಆದರೆ ಚಿಕ್ಕಾಪಟ್ಟೆ ಬಿಸಿ ಬಿಸಿ ಅನ್ನಿಸ್ತಾ ಇತ್ತು ನನಗೆ. ನಾನು ಲಿಟ್ರರಿ ಅವ್ರು ನನಗೆ ಕೇಳ್ಕೊಂಡೇ ಮಾಡ್ತಾಯಿದ್ರು, ಕಷ್ಟ ಆಗ್ತಿದ್ಯಾ, ಫೈನಾ, ಓಕೆನಾ ಅಂತೆಲ್ಲ ಹೇಳಿ ಆಮೇಲೆ ನಾನು ಪ್ರತಿಯೊಂದಕ್ಕೂ ಕೋಆಪರೇಟ್ ಮಾಡಿನೇ ಅವ್ರ ಪೇಷನ್ಸಾಗಿ ಕೂತಿದ್ದೆ. ಆ್ಯಂಡ್ ಬ್ರೇಕಲ್ಲಿ ಕಾಫಿ ಕೂಡ ಕೊಡ್ತಾಯಿದ್ರು, ಸೊ ಅದನ್ನು ಕುಡಿತಾ ರಿಲ್ಯಾಕ್ಸ್ ಮಾಡಿಕೊಂಡು ಆಮೇಲೆ ನನಗೆ ನೆಕ್ಸ್ಟ್ ಪ್ರೊಸೆಸನ್ನು ಮಾಡ್ತಾಯಿದ್ರು. ಈ ಕ್ರೀಮಿಗೆ ಏನು ಅಪ್ಲೈ ಮಾಡ್ತಾ ಇದ್ದಾರೆ, ಸ್ಟ್ರೈಟ್ನಿಂಗ್ ಕ್ರೀಮ್. ಸೊ ಇದು ಫೈನಲ್ ಸ್ಟೆಪ್ ಆಗಿರುತ್ತೆ. ಸೊ ಯಾವುದೇ ರೀತಿ ಹೆಡ್ ಶೇಕ್ ಮಾಡಬಾರ್ದು, ಸ್ಟ್ರೈಟ್ ಆಗಿ ಕೂತಿರಬೇಕು. ಬಿಕಾಸ್ ಒಂದು ಸ್ಮೂತ್ನಿಂಗ್ ಕ್ರೀಮ್ ಏನಿದೆಯಲ್ವಾ, ಫೈನಲ್ ಟಚ್, ಸೊ ಅದು ನಮ್ಮ ಹೇರ್ ಟೆಕ್ಸ್ಚರನ್ನೇ ಚೇಂಜ್ ಮಾಡುವಂತಹ ಮೆಥಡ್. ಸೊ ಹಾಗಾಗಿ ಪೇಷನ್ಸ್ ಆಗಿ ಕೂತ್ಕೋಬೇಕು. ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಸ್ಟ್ರಿಕ್ಸ್ಗೂ ಕೂಡ ಇಲ್ಲಿ ಅಪ್ಲೈ ಮಾಡ್ತಿರುವಂಥದ್ದು ನೀವು ನೋಡ್ಬೋದು. ಆ್ಯಂಡ್ ಬೇಗ ಡ್ರೈ ಆಗಲಿ ಅಂತ ಒಂದು ಸ್ವಲ್ಪ ಹೇರ್ ಸ್ಪ್ರೇ, ಐ ಮೀನ್ ವಾಟರ್ ಸ್ಪ್ರೇ ಕೂಡ ಮಾಡಿದ್ರು. ಇದನ್ನು ಕೂಡ ಒಂದು 15 minutes ಆದಮೇಲೆ ಏರ್ ವಾಶ್ ಅನ್ನು ಮಾಡಿದ್ದು. ಯಾವುದೇ ರೀತಿ ಚೇಂಜಸ್ ಇರಲಿಲ್ಲ. ರಾಜವಂತ ಸಿಕ್ಕಾಪಟ್ಟೆ ಇಷ್ಟಪಟ್ಟರು, ಆ್ಯಂಡ್ ಅಲ್ಲಿನ ಸ್ಟಾಫ್ ಮೆಂಬರ್ಸು ಅಷ್ಟೇ ತುಂಬ ಇಷ್ಟಪಟ್ಟರು. ಆ್ಯಂಡ್ ಒಂದಷ್ಟು ವೀಡಿಯೋಸ್ ಕೂಡ ಅವರು ಕೂಡ ಅವ್ರ ಪೇಜ್ಗೆ ಅಂತ ವೀಡಿಯೋಸ್ ಫೋಟೋಸ್ ಎಲ್ಲನೂ ತೊಗೊಂಡ್ರು. ಆ್ಯಂಡ್ ನಂಗೆ ತುಂಬ ಇಷ್ಟ ಆಯಿತು. ಸೊ ನಿಮಗೆಲ್ಲ ಏನು ಅನಿಸ್ತಿದೆ ಕಮೆಂಟ್ ಮಾಡಿ, ಆಯಿತಾ? ಸೊ ಫೈನಲಿ ಫೀಸ್ ಎಲ್ಲ ಪೇ ಮಾಡಿ ನಾವು ಆಮೇಲೆ ತುಂಬ ಸೇಫಾಗಿ ಒಂದಷ್ಟು ಪ್ರಿಕಾಷನ್ಸ್ ಎಲ್ಲ ಹೇಳಿದರು. ಸೊ ನಾನು ಮನೆಗೆ ಹೋದ್ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಹಾಗಾಗಿ ಬೈ ಥ್ರೂ ಆಟೋನೇ ಹೋಗ್ತಾ ಇದ್ದೀನಿ ಮನೆಗೆ.
ಆಟೋದಲ್ಲಿ ಬರೋಷ್ಟೊತ್ತಿಗೆ ಸುಸ್ತಾಗೋಯ್ತು. ಅಲ್ಲಿಗೂ ಸ್ವಲ್ಪ ಇದೆ, ಇಲ್ಲೆಲ್ಲ ಗಾಡಿನಲ್ಲಿ ಹಾರಾಡ್ತಾನೆ ಇತ್ತು. ಆದ್ರೂ ದುಪ್ಪಟ್ಟೆ ಹಾಕೊಂಡು ಬುಡ್ಡನ್ನ ಕುಣಿಸ್ಕೊಂಡು ಸುಸ್ತಾಗೋಯ್ತು. ಹಾಗೆ ಲಡ್ಡನು ಕೂಡ ನನ್ನ ನೇಮ ನನ್ನ ಫ್ರೆಂಡ್ ಮನೇಲಿ ಡ್ರಾಪ್ ಮಾಡಿಸಿದ್ದೆ. ಸೊ ಪಿಕ್ ಮಾಡಿ ಇಟ್ಕೊಂಡಿದ್ದು. ಸೊ ಅಲ್ಲಿಂದ ಇವಾಗ ಕರ್ಕೊಂಡು ಬಂದೆ. ಸೊ ಕಂಪ್ಲೀಟ್ ಆಗಿ ರೆಸ್ಟ್ ಮಾಡಿ ಅಲ್ಲಿ ಕಾಫಿ ಕುಡಿದೆ. ಬಟ್ ಈಗ ಇಲ್ಲಿ ಇನ್ನೊಂದ್ಸಲ ಕಾಫಿ ಕುಡಿದು ಸ್ವಲ್ಪ ರೆಸ್ಟ್ ಮಾಡಿ ಏನಾದರೂ ತಿನ್ಬಿಟ್ಟು ಆಮೇಲೆ ಬ್ಲಾಗನ್ನ ಕಂಟಿನ್ಯೂ ಮಾಡ್ತೀನಿ. ಆಮೇಲೆ ಡೀಟೇಲ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಂದರೆ ನಾನು ಎಲ್ಲನೂ ಆಲ್ಮೋಸ್ಟ್ ಈಗ ಶೇರ್ ಮಾಡಿದ್ದೀನಿ, ಲೈಕ್ ಯಾವ ರೀತಿ ಸರ್ವಿಸ್ ಆಗ್ತಾ ಇತ್ತು ಅಂತ. ಬಟ್ ನನಗೆ ಪ್ರಿಕಾಷನ್ಸ್ ಏನು ಹೇಳಿದ್ದಾರೆ, ಆಮೇಲೆ ಮತ್ತೆ ನಾನು ಯಾವಾಗ ವಿಸಿಟ್ ಮಾಡಬೇಕು ಆ್ಯಂಡ್ ಏನೆಲ್ಲ ನನಗೆ ಶಾಂಪು ಅಥವಾ ಹೇರ್ ಪ್ಯಾ ಹೇರ್ ಮಾಸ್ಕ್ ಹಾಗೆ ಹೇರ್ ಕಂಡೀಷನರ್ ಆ್ಯಂಡ್ ಸೀರಮ್ ಎಲ್ಲ ಯಾವ್ದು ಹೇಳಿದ್ದಾರೆ, ಯಾವಾಗ ನಾನು ಬೈ ಮಾಡ್ತೀನಿ, ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಐ ಆಮ್ ವೆರಿ ಸೂಪರ್ ಎಕ್ಸೈಟೆಡ್, ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತ. ಸೊ ಫಸ್ಟ್ ರಿಯಾಕ್ಷನ್ ರಾಜು ಅಂತೂ ತುಂಬಾನೇ ಕಾನ್ಶಿಯಸ್ ಆಗಿದ್ರು. ಕಾಲ್ ಮಾಡಿ ಹೇಳ್ತಾನೆ ಇದ್ರು ಏನು ಮಾಡೋದಕ್ಕೆ ಹೋಗ್ಬೇಡ, ಅಡುಗೆ ಜಸ್ಟ್ ಕಾಫಿ ಮಾಡಿ ಕುಡಿದು ರೆಸ್ಟ್ ಮಾಡು, ಫ್ಯಾನಲ್ಲಿ ಅಂದರೆ ಗಾಳಿದಲ್ಲೇನೆ ಇರು, ಸ್ವೆಟ್ ಆಗಬಾರ್ದು ಅಂತೆಲ್ಲ. ಐ ವಾಸ್ ಟೂ ಮಚ್ ಕೇರಿಂಗ್ ಅಂತಲೇ ಹೇಳ್ಬೋದು. ಸೊ ಅದು ಹಾಗಾಗಿ ಸ್ವಲ್ಪ ಕಾಫಿನ ಕುಡಿದು ಹಾಗೆ ಮಕ್ಕಳಿಗೂ ಕೂಡ ಪಿಡಿಯೋ ಶರ್ಟ್ ಕೊಟ್ಟು ಕ್ಲಾಸ್ ಮುಗಿಸಿ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡೋಣ ಅಂತ ಈ ಒಂದು ಕ್ಲಿಪ್ಪಿಂಗ್ಸ್ ಎಲ್ಲನೂ ತಗೊಂಡೆ. ಏನದೆ ಏನದೆ ಥ್ಯಾಂಕ್ ಯು ಇದನ್ನದಕ್ಕ ಏನಲ್ಲ ಇರ್ಕ ಸಲ್ಲ ಇರ್ಕ ಏನದಕ್ಕ ಹ್ಯಾಂಡ್ ಕೈ ಅದು ಕಲರ್ ಓಕೆ ಓಕೆ ಒನ್ ಆಫ್ ಮೈ ಫ್ರೆಂಡ್ಸ್ ಕಮ್ಮಕ್ಕ ಸುಜಿ. ಸೊ ನಿಮ್ಗೆಲ್ರಿಗೂ ಗೊತ್ತೇ ಇದೆ, ತುಂಬ ವೀಡಿಯೋಸಲ್ಲಿ ಇವರನ್ನ ನೋಡಿರ್ತೀರಾ. ಸೊ ಈಗ ನಾನೇನು ಕಾಲೇ ಮಾಡಿರಲಿಲ್ಲ. ಸೊ ನಮಗೋಸ್ಕರ ಏನಪ್ಪ ನೀಂಗ ನಿಂಗ ಅದೇ ಸೊ ಬಿರಿಯಾನಿ. ಸೊ ನನಗೆ ತುಂಬ ಫೇವ್ರೆಟ್ ಡಿಶ್ ಅವ್ರು ನನಗೆ ಮಾಡೋದು. ಸೊ ಅವ್ರ ರಿಯಾಕ್ಷನ್ ಕೇಳೋಣ. ಸೊ ಎಬ್ಬಿ ಇರ್ಕಾ ಸೂಪರ್ ಸೂಪರ್ ನಲ್ಲ ಇರ್ಕಾ ಎಬ್ಡಿ ಎವ್ಳ ಆಯ್ರಕೋ ಅಟ್ಲೀಸ್ಟ್ ಅಂದಾಜ ಸೊಲ್ಲುಂಗ ಎವ್ಳ ಆಯ್ರಕೋ ஒரு ஒரு சனுல ஒரு ஒரு இது மாதிரி. சோ நல்லா இருக்கா உங்களுக்கு பிடிச்சிருக்கா? சூப்பர் சூப்பர் நைஸ் நல்லா இருக்கா? நைஸ் சார் ஓகே. ಸೊ ರೂಮಲ್ಲಿ ಮತ್ತೆ ವ್ಲಾಗ್ ನಾ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಬಿಕಾಸ್ ಅಲ್ಲಿಬ್ರು ಸಾಂಗ್ಸ್ ಹಾಕೊಂಡು ಕೂತ್ಬಿಟ್ಟಿದ್ದಾರೆ, ಒಂಚೂರು ಸೌಂಡ್ ಕಮ್ಮಿ ಕೊಡೋದಕ್ಕೂ ಕೂಡ ರೆಡಿ ಇಲ್ಲ. ಹಾಗಾಗಿ ಈಗ ರೂಮಲ್ಲೇನೆ ಶೂಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಬೆಳಗು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಒನ್ ಥಿಂಗ್ ಒನ್ ಮಿನಿಟ್ ಫ್ಯಾನ್ ಹಾಕ್ಬಿಡ್ತೀನಿ. ಯಾಕೆ ಗೊತ್ತಾ? ಸೊ ತ್ರೀ ಪ್ರಿಕಾಷನ್ಸ್ ನನಗೆ ಹೇಳಿದ್ದಾರೆ. ದಟ್ ಏನೆಲ್ಲ ಅಂತ ಹೇಳಿದ್ರೆ ಮೇನ್ ಥಿಂಗ್ ಸ್ವೆಟ್ ಆಗಲೇಬಾರ್ದು. ನಮ್ಮ ಸ್ಕ್ಯಾಲ್ಪ್ ಏನಿದೆ ಅಲ್ವಾ ರೂಟ್ ಏರಿಯಾ, ಸೊ ಅದು ಸ್ವೆಟ್ ಆಗಲೇಬಾರ್ದು, ಶೆಕೆ ಆಗಲೇಬಾರ್ದು ಅಂತ. ಆ್ಯಂಡ್ ಸೆಕೆಂಡ್ ಥಿಂಗ್ ಬಂದು ಯಾವುದೇ ರೀತಿ ನಾಟ್ ಹಾಕಬಾರ್ದು, ಲೈಕ್ ಯುನೋ ನಾಟ್ ಹಾಕೋದು ಅಥವಾ ಜಡೆ ಹಾಕೊಳ್ಳೋದು ಗಟ್ಟು ಹಾಕೋದು ಅದೆಲ್ಲ ಏನು ಹಾಕಬಾರ್ದು. ಆ್ಯಂಡ್ ಥರ್ಡ್ ಒನ್ ಬಂದು ನಾವು ಮಲ್ಕೋಬೇಕಾದ್ರೆ ಅಂದರೆ ಈಗ ಪಿಲೋ ಹತ್ರ ಮಲ್ಕೋಬೇಕಾದ್ರೆ ಹೇರ್ ಶುಡ್ ಬಿ ಲೈಕ್ ದಿಸ್, ಸ್ವಲ್ಪ ಫ್ರೀಯಾಗಿ ಬಿಟ್ಟು ಯಾವುದೇ ರೀತಿ ಪ್ರೆಷರ್ ಹಾಕ್ದಿರಾ ಮಲ್ಕೋಬೇಕು. ಆ್ಯಂಡ್ ಈ ಎಲ್ಲ ಪ್ರಿಕಾಷನ್ಸ್ನ ನಾವು 48 ಅವರ್ಸ್ ಮಾಡಬೇಕು, ಅಂದರೆ 24 ಟೂ ಡೇಸ್ ನಾವು ಇದೇ ರೀತಿ ಎಲ್ಲ ಪ್ರಿಕಾಷನ್ಸ್ನ ಫಾಲೋ ಮಾಡಿ ಫೇಸ್ ವಾಶ್ ಮಾಡಬೇಕಾದ್ರೆ ಎಲ್ಲ ಜಸ್ಟ್ ಲೈಕ್ ದಿಸ್. ಸೊ ನಾನಿನ್ನು ಫೇಸ್ ವಾಶೇ ಮಾಡಿಲ್ಲ ಹೇಳಬೇಕು ಅಂತ ಹೇಳಿದ್ರೆ ಈಗ ಫ್ರೆಶ್ ಅಪ್ ಆಗಬೇಕು. ಸೊ ಬಿಫೋರ್ ದಟ್ ನಾನು ನಿಮಗೆ ಈ ವಿಷಯನ ಶೇರ್ ಮಾಡ್ತಾ ಇರೋದು. ಸೊ ಆಲ್ ದಿಸ್ ತ್ರೀ ಪ್ರಿಕಾಷನ್ಸ್ ಹೇಳಿದ್ದಾರೆ. ಸೊ ದಾವಿ ಬಂದ್ಬಿಟ್ಟು ನಾನಿನ್ನು ಮತ್ತೆ ಹೋಗಬೇಕು ಸಲೂನ್ಗೆ ಬಿಕಾಸ್ ಆಫ್ ಹೇರ್ ಕಲರಿಂಗ್. ಅಲ್ಲಿ ಹೋದಾಗ ಅದ್ರ ಜೊತೆಗೇನೆ ನಾನು ಈ ಒಂದು ವಿಡಿಯೋ ಕೂಡ ಮರ್ಜ್ ಮಾಡ್ತೀನಿ, ಸೊ ದಟ್ ನಿಮಗೆ ಎರಡು ಡೀಟೇಲ್ ಆಗಿ ಗೊತ್ತಾಗುತ್ತೆ ಅಂತ. ಆರ್ ಎಲ್ಸ್ ಆ ಒಂದು ಬ್ಲಾಗನ್ನೇ ಸಪ್ರೇಟಾಗಿ ಮಾಡಿದ್ರು ಮಾಡ್ತೀನಿ, ಬಟ್ ಅವಾಗಲೇ ಹೇಳ್ತೀನಿ ನಿಮಗೆ ಇನ್ಕ್ಲೂಡ್ ಪ್ರೈಸ್ ಏನಾಯಿತು ಅಂತ. ಆ್ಯಂಡ್ ಅದ್ರ ಜೊತೆಗೆ ನಾನು ಇನ್ನೂ ಯಾವುದೇ ರೀತಿ ಶಾಂಪು ಕಂಡೀಷನರ್ ಸೀರಮ್ ಹಾಗೆ ಹೇರ್ ಮಾಸ್ಕನ್ನ ಪರ್ಚೇಸ್ ಮಾಡಿಲ್ಲ, ಬಿಕಾಸ್ ನಾನು ಮತ್ತೆ ಸಲೂನ್ಗೆ ವಿಸಿಟ್ ಮಾಡಬೇಕಾಗಿರೋದ್ರಿಂದ ಇನ್ನೂ ಪರ್ಚೇಸ್ ಮಾಡಿಲ್ಲ. ಆ್ಯಂಡ್ ಓವರ್ಆಲ್ ಬಿಲ್ ಬಂದು ಈಗ ನಾನು ಇದಕ್ಕಷ್ಟೇ ಪೇ ಮಾಡಿ ಬಂದಿದ್ದೀನಿ ವಿತ್ ಮೆಂಬರ್ಶಿಪ್ ಕಾರ್ಡ್ ಜೊತೆಗೆ ಇದ್ದು. ಆ್ಯಂಡ್ ಅದ್ರ ಜೊತೆಗೆ GST ಕೂಡ ಆ್ಯಡ್ ಆಗಿ ಎಷ್ಟು ಬಂದಿದೆ ಅನ್ನೋದನ್ನ ನಿಮಗೆ ಕ್ಲಿಯರ್ ಆಗಿ ತೋರಿಸ್ತೀನಿ ನಿಮಗೆ ಅಲ್ಲೇ ಸಲೂನಲ್ಲೇನೆ, ಸೊ ದಟ್ ನಿಮ್ಗೊಂದು ಐಡಿಯಾ ಬರುತ್ತೆ. ಇದ್ರ ಬಗ್ಗೆ ಅಷ್ಟೇ, ಇನ್ನು ಪ್ರೈಸ್ ವೈಸ್ ನಾನು ನಿಮಗೆ ಶೇರ್ ಮಾಡ್ತೀನಿ. ಆ್ಯಂಡ್ ಅದ್ರ ಜೊತೆಗೆ ಐ ಫೀಲಿಂಗ್ ವೆರಿ ಯುನೋ ಬೇರೆ ಲುಕ್ ಅನಿಸ್ತಾ ಇದೆ, ಒಂಥರ ತುಂಬ ಖುಷಿ ಆಗ್ತಿದೆ. ಬಟ್ ಮೇಂಟೈನ್ ಮಾಡೋದು ಕಷ್ಟ ಇದೆ, ಬಟ್ ಫೈನ್
ಎಲ್ಲಾ ತರನು ಚೇಂಜಸ್ ನೋಡ್ಬೇಕಾಗುತ್ತೆ. ಅದೇ ರೀತಿ ಆಫ್ಟರ್ ಅ ಲಾಂಗ್ ಟೈಮ್ ನನಗೆ ಈ ಒಂದು ಹೇರ್ ಟೆಕ್ಸ್ಚರ್ ತಗೊಂಡಿರೋದು, ಐ ಮೀನ್ ಈ ಒಂದು ಸ್ಮೂತ್ನಿಂಗ್ ಮಾಡಿಸಿರೋದು, ಈ ಒಂದು ಟ್ರೀಟ್ಮೆಂಟ್ ತಗೊಂಡಿರೋದು ಸಿಕ್ಕಾಪಡೆ ಖುಷಿ ಇದೆ. ಅಂಡ್ ಈ ಒಂದು ಸ್ಟೇ ಬಂದ್ಬಿಟ್ಟು ಎಷ್ಟು ಇರುತ್ತೆ ಅಂತ ಹೇಳಿದ್ರೆ ಅಪ್ ಟು 35-40 ವಾಷ್, ಅಂದ್ರೆ ಆಲ್ಮೋಸ್ಟ್ 1 ಇಯರ್, 1.5 ಇಯರ್ ಇರುತ್ತೆ ಅಂತ ಹೇಳಿದರೆ. ಅಂದ್ರೆ ಕರೆಕ್ಟ್ ಆಗಿ ನಾವು ಹೇರ್ ಕೇರ್ ಮಾಡೋದ್ರಿಂದ ಅಂಡ್ ಇದ್ರ ಜೊತೆಗೆ ನಮ್ಮ ಒಂದು ರೂಟ್ ಹೇರ್ ಏನಿರುತ್ತಲ್ವಾ, ಸೊ ಅದು ಒರಿಜಿನಲ್ ಗ್ರೋ ಆಗುತ್ತೆ. ಅಂದ್ರೆ ವೇವಿ ಟೈಪ್ ಅಥವಾ ನಮ್ಮ ಒಂದು ಒರಿಜಿನಲ್ ಟೆಕ್ಸ್ಚರ್ ಹೇಗಿರುತ್ತೆ ಅದ್ರ ಆ ರೀತಿ ಗ್ರೋ ಅಪ್ ಆಗುತ್ತೆ. ಆವಾಗ ಬೇಕಿದ್ರೆ ನೀವು ಮತ್ತೆ ಹೋಗಿ ರೂಟ್ ಟಚ್ ಅಪ್ ಮಾಡಿಸ್ಕೊಂಡು ಅಥವಾ ಮತ್ತೆ ಸ್ಮೂತ್ನಿಂಗ್ ಪ್ರೊಸೆಸ್ ಅನ್ನ ಮಾಡಿಸ್ಕೊಬಹುದು. ಬಟ್ ಆವಾಗ ಇಷ್ಟು ಪ್ರೊಸೆಸ್ ಇರಲ್ವಂತೆ, ಬಟ್ ಅವ್ರ ನಂಗೆ ಆವಾಗಲೇ ಅಂದ್ರೆ ಎಕ್ಸ್ಪ್ಲೇನ್ ಮಾಡಿದ್ರು ದಟ್ ಫಸ್ಟ್ ಟೈಮ್ ಮಾಡಿಸ್ತಾ ಇರೋದ್ರಿಂದ ಈ ರೀತಿ ಎಲ್ಲ ಪ್ರೊಸೆಸ್ ಎಲ್ಲ ಇರುತ್ತೆ. ಬಟ್ ನೆಕ್ಸ್ಟ್ ಟೈಮ್ ಮತ್ತೆ 1.5 ಇಯರ್ ಅಥವಾ 1 ಇಯರ್ ಆದ್ಮೇಲೆ ಮತ್ತೆ ನಮಗೆ ಸ್ಮೂತ್ನಿಂಗ್ ಬೇಕು ಅಂತ ಅಂದಾಗ ಇಷ್ಟು ಲಾಂಗ್ ಪ್ರೊಸೆಸ್ ತಗೊಳ್ಳೋದಿಲ್ಲ. ದೇವರ್ ಬಿಲ್ ವಿ ಅಂದ್ರೆ ಅದರಲ್ಲಿ ಸ್ಪ್ಲಿಟ್ ಮಾಡಿ ಒಂದಷ್ಟು ಡಿಡಕ್ಟ್ ಮಾಡಿ ಮಾಡೋ ಪ್ರೊಸೆಸ್ ಇರುತ್ತೆ ಅಂತ ಥಿಂಗ್ಸ್. ಎಲ್ಲ ಒಂದು ಡೀಟೇಲ್ಸ್ ಅನ್ನ ನಿಮಗೆ ನನ್ನ ಒಂದು ಹೇರ್ ಸ್ಮೂತ್ನಿಂಗ್ ಬಗ್ಗೆ ಶೇರ್ ಮಾಡಿದೀನಿ ಅಂತ ಭಾವಿಸ್ತೇನೆ. ಹಾಲು ತರ್ಸ್ಕೊಂಡಿದೀವಲ್ಲ ನಾವು, ಪಪ್ಪ ಬ್ರಾಟ್ ವಾಟರ್ ಆಲ್ಸೋ, ಫ್ಯಾನಲ್ಲೇ ಇದ್ದೀನಿ. ಇನ್ನು ನನ್ನ 2 ಮೆಂಬರ್ಸ್ ಫ್ರೆಂಡ್ಸ್ ಅವರು ಕೂಡ ಹೇಳಿದ್ರು ನನಗೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ, ಯಾವುದೇ ರೀತಿ ಚೇಂಜಸ್ ಇಲ್ಲ, ಆಪ್ಟ್ ಆಗಿದೆ, ನಿಂಗೆ ಸೂಟ್ ಆಗ್ತಿದೆ ಅಂತ ಕೂಡ ಅವರು ರಿಪ್ಲೈ ಮಾಡಿದ್ರು. ಈವನ್ ಥ್ರೂ ಮೆಸೇಜಸ್ ಎಲ್ಲ ಆಗಿರ್ಬೋದು, ಸಾಕಷ್ಟು ಜನ ಅವತ್ತು ನನಗೆ ನನ್ನ ಸ್ಟೇಟಸ್ ನೋಡಿಬಿಟ್ಟು ತುಂಬ ಕ್ವಶನ್ಸ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ ಕಾಂಪ್ಲಿಮೆಂಟ್ ಎಲ್ಲ ಕೊಡ್ತಾಯಿದ್ರು, ತುಂಬ ಖುಷಿ ಆಗ್ತಾಯಿತ್ತು. ಸೊ ಅದನ್ನೆಲ್ಲನೂ ರಾಜು ಜೊತೆ ಶೇರ್ ಮಾಡ್ತಿದ್ದೆ, ಎಲ್ಲರೂ ಈ ಥರ ಹೇಳಿದ್ರು ಅಂತ ಅವ್ರಿಗೂ ಕೂಡ ಖುಷಿ ಆಯಿತು. ಫ್ರೆಂಡ್ಸ್ ಊಟ ಮಾಡಿ ಫೇಸ್ ವಾಶ್ ಮಾಡಿ ನೈಟ್ ಕ್ರೀಮ್ ಮಾತ್ರ ಹಾಕಿದ್ದೀನಿ. ಲಿಪ್ ಬಾಮ್ ಕೆಳಗಡೆ ಇದೆ, ಹೋಗಬೇಕು. ಜಸ್ಟ್ ಅದೇ ಹೇಳಿದ್ನಲ್ವ, ಪ್ರೆಷರೈಸ್ ಆಗಬಾರ್ದು, ಜಸ್ಟ್ ಫ್ರೀ ಅಂದರೆ ಹೇರನ್ನು ಸ್ವಲ್ಪ ಹಿಂದಕ್ಕೆ ಬಿಟ್ಟು ಆಮೇಲೆ ಮಲ್ಕೋಬೇಕು ಅಂತ ಹೇಳಿದ್ದಾರೆ. ನಂಗೆ ಲಿಟ್ರಲಿ ಹೆಂಗಾಗಿದೆ ಅಂದರೆ ಫುಲ್ ನೆಕ್ ಪೇನೇ ಬಂದುಬಿಟ್ಟಿದೆ. ನೀಟಾಗಿ ನಿಂಗೆ ಹೆಲ್ಪ್ ಮಾಡ್ತೀನಿ, ಕತ್ ನೋವ್ತಾ ಇದೆ ಅಂತ ಆವಾಗಲಿಂದ ಹೇಳ್ತಾ ಇದ್ದೆ. ಸೊ ಅಂತೆಲ್ಲ ಹೇಳಿಬಿಟ್ಟು ಕ್ಲೀನಾಗಿ ಲೈಟ್ಸ್ ಎಲ್ಲ ಆಫ್ ಮಾಡಿಬಿಟ್ಟು ಕೆಳಗಡೆ ಮಲ್ಕೊಂಡಿದ್ದಾರೆ. ಮಗು ಎತ್ಕೊಂಬಂದು ಕೊಡೋರಿ ಪ್ಲೀಸ್. ಫುಲ್ ಡೀಪ್ ನಿದ್ದಲಿದ್ದಾರೆ ಬೇಬಿ, ಬೇಗ ಫುಲ್ ಡೀಪ್ ನಿದ್ದಲಿದ್ದಾರೆ. ನಾನು ಇವಾಗ ಇಲ್ಲಿ ಮಲ್ಕೋಬೇಕು. ಆ್ಯಂಡ್ ಇಫ್ ಇಟ್ ಈಸ್ ಪಾಸಿಬಲ್ ಮತ್ತೆ ಈ ಒಂದು ಬ್ಲಾಗನ್ನು ಮಾರ್ನಿಂಗ್ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಅಂತ ಹೇಳಿದ್ರೆ ಈ ಒಂದು ಬ್ಯೂಟಿಫುಲ್ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಂಡ್ ಮತ್ತೆ ಸಿಗ್ತೀನಿ ಮತ್ತೊಂದು ಕಲರ್ಫುಲ್ ವೀಡಿಯೋ, ಬ್ಯೂಟಿಫುಲ್ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ, ಮತ್ತೆ ಸಿಗ್ತೀನಿ ಮತ್ತೊಂದು ಕಲರ್ಫುಲ್ ವೀಡಿಯೋದಲ್ಲಿ. ಸೋ ಅಂಡ್ ದೆನ್ ಚೆಕ್ ಮಿಸ್ ಮೀ ಅಂಡ್ ಬ್ಲೆಸ್ ಮೀ ಲಾಟ್ಸ್ ಆಫ್ ಲವ್ ಯು ಆಲ್, ಟಾಟಾ ಟೇಕ್ ಕೇರ್, ಬೈ, ಗುಡ್ ನೈಟ್.